ಈವನ್ ಬಿ ಜೆ ಪಿಯಲ್ಲಿದ್ದಂತಹ ದಲಿತ ಅಥವಾ ಎಸ್ ಸಿ ಜನ ಅಥವಾ ಎಸ್ ಟಿ ಜನ ಎಲ್ಲರೂ ಒಕ್ಕಲಿಂದ ವಿರೋಧ ಮಾಡ್ತಾರೆ ಇದನ್ನು. ಅದು ಬಿ ಜೆ ಪಿ ಜೊತೆಗೆ ಇದ್ದಂಥ ಎನ್ ಡಿ ಎದಲ್ಲಿ ಇದ್ದಂಥ ಜನ ಸಹಿತ ವಿರೋಧ ಮಾಡ್ತಾರೆ. ಇದು ಆಗುವಾಗಿಲ್ಲ, ಯಾಕೆಂದರೆ ಶತಶತಮಾನಗಳಿಂದ, ಒಂದು ವರ್ಷ ಅಲ್ಲ, ನೂರಾರು ವರ್ಷ ಅಲ್ಲ, ಸಾವಿರಾರು ವರ್ಷಗಳಿಂದ ನಮ್ಮ ಹಕ್ಕನ್ನು ಹನನ ಮಾಡ್ತಾ ಬಂದದ. ಈಗಷ್ಟು ನಾವು ಮೇಲೆ ಹೇಳ್ತಾ ಇದ್ದೀವಿ, ಸ್ವಲ್ಪ ಆರ್ಥಿಕವಾಗಿ ಭದ್ರಾಗಿರ್ಬೋದು, ಅದು ನಮಗೆ ಇನ್ನೂ ಸಾಮಾಜಿಕವಾಗಿ ನಮ್ಮ ಸಮಾನ ಸಿಕ್ಕಿಲ್ಲ, ನಮ್ಮಲ್ಲಿ ಇನ್ನೂ ಸಿಗ್ತಾ ಇಲ್ಲ. ಅದಕ್ಕಾಗಿ ನಾವು ಇದಕ್ಕೆ ಒಪ್ಪುವುದಿಲ್ಲ, ಕೆಲವೊಂದನ್ನು ನೀವು ಬೈ ತರಲೇಕೂಡದು ಅಂತ ಸ್ವತಃ ಅಲ್ಲಿ ಪಾಸ್ವಾನ ಅಂದ್ರೆ ಪಾಸ್ವಾನ್ರ ಮಗ ಇವತ್ತಿದ್ದಾನಲ್ಲ ಚಿರಾಗ, ಚಿರಾಗ್ ಅವರು ಇದನ್ನು ವಿರೋಧ ಮಾಡ್ತಾರೆ. ಜೊತೆಗೆ ನಿತೀಶ್ ಅವರು ವಿರೋಧ ಮಾಡ್ತಾರೆ, ಮಾಂಝಿ ಅವರು ವಿರೋಧ ಮಾಡ್ತಾರೆ. ಯಾಕೆಂದರೆ ಇವತ್ತೇನಾದರೂ ಬಿಹಾರದಲ್ಲೇ ಒಳ್ಳೆಯ ರಿಸಲ್ಟ್ ಪಡೆದಿದ್ರೆ ಅಲ್ಲಿ ನಿತೀಶ್ ಕುಮಾರ್ ಅವರು, ಪಾಸ್ವಾನ್ ಅವರು, ಅದೇ ಕಾಲಕ್ಕೆ ಮಾಂಝಿ ಅವರು ಈ ಒಂದು ಎನ್ ಡಿ ಎ ಜೊತೆಗೆ ಅಂದರೆ ಬಿ ಜೆ ಪಿ ಜೊತೆಗೆ ಗುರುತಿಸಿಕೊಂಡಿದ್ದಕ್ಕಾಗಿ ಅಲ್ಲಿ ಒಂದು ಸ್ವಲ್ಪ ಸೀಟು ಉಳಿದಿದ್ದವು. ಇಲ್ಲಾಂದ್ರೆ ಅದು ಹರಿಯಾಣಗಿಂತಲೂ ಕನಿಷ್ಠವಾದ ಪರಿಸ್ಥಿತಿ ಬಿ ಜೆ ಪಿ ತಂದು ನಿಲ್ಲಿಸ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಕೆನಪದ್ರ ಬಗ್ಗೆ ಅದು ನಮ್ಮ ಅಶ್ವಿನಿ ನಮ್ಮ ರೈಲ್ವೆ ಮಿನಿಸ್ಟರ್ ಭಾಳ ಎಚ್ಚರಿಕೆಯಿಂದ ಮಾತುಗಳನ್ನು ಮಾತಾಡಿದಾರೆ. ಇಲ್ಲ, ನಾವು ಕೆನಪದ್ರನ್ನ ಮುಟ್ಟಕ್ಕೆ ಹೋಗೋದಿಲ್ಲ, ತರಲಿಕ್ಕೆ ಹೋಗೋದಿಲ್ಲ ಅಂತ. ಅಂದರೆ ಇದೇ ಒಂದೇನಪ್ಪ ಹಿಂದಾಗಿದ್ದರೆ 2014 ಮತ್ತು 19 ಆಗಿದ್ದರೆ ಯಾರಿಗೂ ಕೇರ್ ಮಾಡಿದ ದಾದ ಮಾಡಿದ ಮೋದಿ ಅವ್ರು ತಂದು ಬಿಡ್ತಿದ್ರೋ ಏನೋ. ಅದು ಫಸ್ಟ್ ಟೈಮ್ ಸೋಲ್ ಅಂತ ಅವರು ಈ ಒಂದು ತಮ್ಮ ಮೂರನೇ ಅವಧಿಯ 3.0 ಸಂದರ್ಭದಲ್ಲೇ ಮೋದಿ ಅವರು ಈ ಒಂದು ಜೆ ಪಿ ಸಿ ಕಳಿಸಿದ್ದು ಸೋಲ, ಜೊತೆಗೆ ಕೆನೆಪದ್ರನ ಬಗ್ಗೆ ಅದು ಹಿಂದೆ ತಗೊಂಡಿದ್ದು ಅದು ಸೋಲ ಅಂತ. ಹೀಗಾಗಿ ಇವತ್ತು ಮೋದಿಯವರು ಹಿಂದಿನ ಬಲಿಷ್ಠ ಪ್ರಧಾನಿ ಅಲ್ಲ, ವೀಕ್ ಪ್ರಧಾನಿ ಆಗ್ತಾ ಇದ್ದಾರೆ. ಅದಕ್ಕೆ ಅನಿವಾರ್ಯ ಇದ್ದಾರೆ, ಅದಕ್ಕೆ ಅವರು ಅಧಿಕಾರ ಹಿಡ್ಕೊಳ್ಳೋದು ಮೊದಲು ಅಧಿಕಾರ ಹಿಡ್ಕೊಂಡು ಬೇಕಾದ್ರೆ ಮಾಡ್ಬೋದು ನಾವು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದು ನಿಂತಿದ್ದಾರೆ. ಮತ್ತು ಅದೇ ಕಾಲಕ್ಕೆ ಹಿಂದುತ್ವ ಸಲುವಾಗಿಯೂ ಅವ್ರು ಒಳಗೊಳಗೆ ಚಿಂತೆ ಶುರುವಾಗಿದೆ. ಯಾಕೆಂದರೆ ಹಿಂದುತ್ವದ ಬಗ್ಗೆ ನಾವು ಮಾತಾಡೋದಿದ್ದರೆ ಆರ್ ಎಸ್ ಎಸ್ ನಮ್ಮ ಪರ ನಿಲ್ಲಿಕ್ಕಿಲ್ಲ ಏನು ಅಂತ. ಮತ್ತು ಆರ್ ಎಸ್ ಎಸ್ ಬಿಟ್ಟರೆ ಇವತ್ತು ನಮ್ಮ ಬದುಕು ಇಷ್ಟು ಇಲ್ಲ, ಯಾಕಂದ್ರೆ ಸಂಘಟನೆ ಇಲ್ಲಲ್ಲ, ಬಿ ಜೆ ಪಿಯ ಸ್ವತಃ ಸಂಘಟನೆ ಇಲ್ಲ. ಬಿ ಜೆ ಪಿ ಇವತ್ತೇನಾಗಿಬಿಟ್ಟದಪ್ಪ ಅಂದ್ರೆ ಹಲವು ಬೇರೆ ಬೇರೆ ಪಕ್ಷಗಳ ಜನರಲ್ಲಿ ಸೇರಿಕೊಂಡು ಬಿ ಜೆ ಪಿ ಒಂದು ರೀತಿಯ ಏನಪ್ಪ ಅಂದ್ರೆ ಅಧಿಕಾರ ಹಿಡಿದಕ್ಕಾಗಿ ಇರುತ್ತಿಲ್ಲ ಅಂತ ಒಂದು ಸೂತ್ರ ಆಗಿಬಿಟ್ಟದ. ಅದಕ್ಕಾಗಿ ಬಿ ಜೆ ಪಿ ನಿಂತಿದ್ದು ಆರ್ ಎಸ್ ಎಸ್ ಕಾರ್ಯಕರ್ತರ ಮೇಲೆ, ಆರ್ ಎಸ್ ಎಸ್ ಬೆನ್ನೆಲುಬಿನ ಮೇಲೆ. ಹೀಗಾಗಿ ಇವತ್ತು ಅವ್ರಿಗೆ ಹಿಂದುತ್ವನ ಬಿಡಿಸೋದು ಕಷ್ಟ ಆಗ್ಯದ. ಒಂದು ವೇಳೆ ತಾವೇನಾದರೂ ಮತ್ತೆ ಮತ್ತೊರ ಆಗಿರ್ತಾರೆ, ಗುಡಿ ಕೆಡಬೇಕು ಮಾಡಬೇಕು, ಅಲ್ಲೇ ಗುಡಿನ ಕಟ್ಟಬೇಕು ಕೃಷ್ಣನ ಅನ್ನುವಂಥದ್ದು ಮತ್ತೇನೋ ಇಂಥ ವಿಷಯ ತೆಗೆದುಕೊಂಡ್ರೆ ಇನ್ನೂ ದೊಡ್ಡ ಹೊಡೆದು ಬೀಳ್ಬೋದೇನೋ ಭಯನೂ ಸ್ಟಾರ್ಟ್ ಆಗಿಬಿಟ್ಟದ. ಅದಕ್ಕೆ ಈ ಹಿಂದೆ ರಾಮ ಮಂದಿರ ಸಲುವಾಗಿ ಯಾವ ರೀತಿಯಾಗಿ ಫೋರ್ಸಾಗಿ ಮಾತಾಡ್ತಾ ಇದ್ರು, ಆ ಫೋರ್ಸ್ ಇವತ್ತು ಮೋದಿಯವರಲ್ಲಿ ಉಳಿದಿಲ್ಲ ಅಂತೇಳಿ. ಜೊತೆಗೆ ಅವರು ಸಹಿತ ಆರ್ ಎಸ್ ಎಸ್ ಜೊತೆಗೆ ಸಂಬಂಧವನ್ನು ಸರಿಯಾಗಿ ಉಳಿಸ್ಕೊಳ್ಳಿಲ್ಲ, ಅವ್ರು ಹೇಳಿದಂಗೆ ಕೇಳಲಿಲ್ಲ ಅನ್ನೋ ಸಹಿತ ಅಷ್ಟೇ ಇಲ್ಲಿ ಪರಿಗಣಿಸಬೇಕಾಗ್ತದೆ. ಯಾಕಂತಂದರೆ ಮೋದಿಯವರು ಆ್ಯಕ್ಚುಲಿ ಅವ್ರಿಗೆ ಆರ್ ಎಸ್ ಎಸ್ ಮೇಲೆ ಪ್ರೀತಿ ವಿಶ್ವಾಸ ಉಳಿದಿದ್ದರೆ ಅದನ್ನು ಮುಂದೆ ಇಟ್ಕೊಂಡು ಮಾಡ್ಬೋದಾಗಿತ್ತು. ಅವ್ರು ಅನೇಕ ಸರಿಯಾದ ಸೂಚನೆ ಕೊಟ್ಟಿದ್ದಾರೆ ಕಳೆದ 10 ವರ್ಷಗಳಲ್ಲೇ. ಅದನ್ನೆಲ್ಲ ಮೀರಿದಕ್ಕೆ ಹಲವು ಕಾರಣಗಳು. ಮೋದಿಜಿ ಅವರ ಇವತ್ತಿನ ಹಿನ್ನಡೆಗೆ ಏನು ಕಾರಣಪ್ಪ ಅಂದರೆ ಸ್ವತಃ ಅವ್ರಿಗೆ ತೆಗೆದುಕೊಂಡಂಥ ನಿರ್ಧಾರಗಳು, ಆರ್ ಎಸ್ ಎಸ್ ಮೇಲೆ ಇಡಲಾರದ ವಿಶ್ವಾಸ, ನಾನೇ ಹೆಚ್ಚಿನ ನೋಡುವಂಥ ಅಹಂಕಾರ, ಇವೆಲ್ಲ ಕುಡ್ಕೊಂಡು ಇವತ್ತು ಮೋದಿಜಿಯವ್ರು ಭಾಳಷ್ಟು ಕುಬ್ಜ್ ಮಾಡಿಬಿಟ್ಟಿದ್ದ ಅವನು. ಅದಕ್ಕಾಗಿ ಇವತ್ತು ಒಂದು ಯಾವುದೋ ಒಂದು ಮೀಟಿಂಗ್ನಲ್ಲಿ ಅವನು ನೋಡಿದಾಗ ರಾಹುಲ್ರ ಮುಂದೆ ಅತ್ಯಂತ ಗಂಭೀರವಾಗಿ ನಮಗೇನು ಸಂಬಂಧ ಇಲ್ಲಪ್ಪ ವಿಷಯ ಅನ್ನೋಂಗೆ ಅವ್ರ ಮುಖದಲ್ಲಿ ನಿಶ್ಚಯ ನೋಡಿಕೊಳ್ತಿದ್ದ ಆ ಫೋಟೋವನ್ನು ನೋಡಿದಾಗ ಸಹಜವಾಗಿ ಯಾರ್ಯಾದರೂ ಅನಿಸ್ತದೆ ಈ ಸ್ಥಿತಿ ಬರಬಾರ್ದಾಗಿತ್ತಲ್ಲ ಮೋದಿ ಅವರಿಗೆ ಅಂತ. ಯಾಕಂದರೆ ಆ ಫೋಟೋ ಇದೆಲ್ಲ ರಾಹುಲ್ ಗಾಂಧಿ ನಗ್ತಾ ಕೊಡ್ತಿದ್ದು, ಮುಗುಳ್ನಾಗೆ ನಗ್ತಾ ಇರೋದು, ಇವರು ಗಂಭೀರವಾಗಿ ಮುಖ ಸಪ್ಪಗೆ ಮಾಡಿಕೊಂಡ್ರೆ ನಿಶ್ಚಯದಾಗಿ ಕೊಡ್ತಿದ್ದು ನೋಡಿದಾಗ ಮೋದಿ ಅವರ ಹಿಂದಿನ 10 ವರ್ಷದ ಈ ಏನು ಆಡಳಿತ ಆಗಿದೆ ಅದು ಸುವರ್ಣ ಕಾಲ, ಈಗ ನಡೆದು ಯಾಕೋ ಒಂದಿಷ್ಟು ಅವ್ರಿಗೆ ಎಡವಟ್ಟು ಸ್ಟಾರ್ಟ್ ಆಗಿದ್ದಾವೆ ಅಂತ. ಅದಕ್ಕಾಗಿ ಇವತ್ತು ನಾವು ಸಹಜವಾಗಿ ಕಣ್ಣು ಆಡಿಸೋಸು ಇದು ಗೊತ್ತಾಗ್ತದೆ. ಹಿಂದಿನ ಚುನಾವಣೆಗಿಂತಲೂ ಈ ಸಲ ಚುನಾವಣೆಯಲ್ಲಿ ದಲಿತ ಮತ್ತು ಹಿಂದುಳಿದ ಮತಗಳು ವಿಶೇಷವಾಗಿ ಎಲ್ಲ ರಾಜ್ಯಗಳನ್ನ ಅಭ್ಯಾಸ ಮಾಡಿದಾಗ ಈ ಇಂಡಿಯಾ ಕಡೆಗೆ ಕಾಂಗ್ರೆಸ್ ಕಡೆಗೆ ಹೆಚ್ಚಾಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದೇ 2014 ಮತ್ತು 2019 ಈ ಮತಗಳು ದಲಿತ ಮತ್ತು ಹಿಂದುಳಿದ ಮತಗಳು ನಮ್ಮ ಮೋದಿ ಅವರಿಗೆ ಬೀಳ್ತಾ ಇದ್ದವು ಅನ್ನೋದಷ್ಟು ಸಾಧ್ಯದ. ಅದಕ್ಕಾಗಿ ಇವತ್ತಿನ ಈ ಪ್ರಸಂಗದಲ್ಲಿ ನಮ್ಮ ಮೋದಿಯವರಿಗೆ ಅನಿವಾರ್ಯತೆ ಬಂದಂಥದ್ದು ಇವತ್ತು ಹಿಂದುಳಿದವರನ್ನು ಮತ್ತು ದಲಿತರನ್ನು ಅದರ ಜೊತೆಗೆ ನಮ್ಮ ಮುಸ್ಲಿಂ ಸಹೋದರರನ್ನು ಸಹಿತ ತಮ್ಮೊಳಗೆ ತೆಗೆದುಕೊಂಡ ವಿಶೇಷವಾಗಿ ನಾವು ಅಧಿಕಾರ ಹಿಡಿಯೋಕ್ಕೆ ಸಾಧ್ಯ ಇದ್ದ ಬಿಟ್ಟರೆ ನಾವು ಮುಂದಿನ ದಿನದಲ್ಲಿ ಇದನ್ನೂ ಕಳ್ಕೊಳ್ತೀವಿ ಅನ್ನುವಂಥ ಭಯ ಮೂಡಿದ್ದರಿಂದಾಗೆ ಬಿ ಜೆ ಪಿಗೆ ಮಾತ್ರ ಈಗ ಈ ಒಂದು ರೀತಿಯಿಂದ ಪಿಸಿತುಪ್ಪ
ತಿಂದಂಥ ಅನುಭವ ಆಗಿರ್ತದೆ, ಹೆಂಗಪ್ಪ ತಿನ್ನೋದು ಅಂತ. ಯಾಕಂದ್ರೆ ಇತ್ತ ಆರ್ ಎಸ್ ಎಸ್ನ ಬಿಡ್ಲಿಕ್ಕೆ ಆಗೋದಿಲ್ಲ, ಮತ್ತು ಆರ್ ಎಸ್ ಎಸ್ಗೂ ಗೊತ್ತದೆ ಕೇವಲ ಆರ್ ಎಸ್ ಎಸ್ ಸಂಘಟನೆಯಿಂದನೇ ಗೆಲ್ಲಕ್ಕೆ ಸಾಧ್ಯ ಇಲ್ಲ, ಇಲ್ಲಿಯೇ ಹಿಂದುಳಿದವರ ದಲಿತರ ವಿಶ್ವಾಸ ನಾವು ಗೆಲ್ಲಲೇಬೇಕು ಮತ್ತು ಅವ್ರನ್ನ ನಾವು ನೋಡಲೇಬೇಕು ಅಂತ. ಇದೆಲ್ಲ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ನಾವು ಅವ್ರನ್ನ ಸಹ ಮಾಡಬೇಕು ಅಂತ ಒಂದು ಸಾಮಾನ್ಯ ಜ್ಞಾನ ಅವ್ರಿಗೆಲ್ಲ. ಅದಕ್ಕಾಗಿ ಅವರೇನು ಹೆಚ್ಚು ಇದು ಮಾಡಲಿಕ್ಕಿಲ್ಲ. ಬಟ್ ಆದರೆ ಹಿಂದುತ್ವ ಒಂದೇ ನೆಲೆಗಟ್ಟಲ್ಲಿ ಏನಾದರೂ ಮತ್ತೆ ಮರಳಿ ಏನಾದರೂ ರಾಜಕೀಯ ಮರಳಿ ಕೊರಟ್ರ ಈಗಾಗಲೇ ಮಹತ್ವದ್ದಿದ್ದಂಥದ್ದು ಕಾಶ್ಮೀರದ ಬಗ್ಗೆ ಕಾನೂನು ಮಾಡಿದ್ರಿ, ತಿಳಿಸಿ ಕಿತ್ತಾಕಿ ಬಿಟ್ಟಿದ್ರಿ, ಮತ್ತು ಅದನ್ನು ರಾಜ್ಯನು ಹೊಡೆದು ಬಿಟ್ಟಿದ್ರಿ. ಈಗ ಇನ್ನೇನು ಮಾಡಲಿಕ್ಕೆ ಏನು ಓದೋದಲ್ಲೇ ತಿಳಿಸಿ ಅವಂಟಿ ರದ್ದು ಮಾಡಿದಕ್ಕಾಗಿ. ಜೊತೆಗೆ ನೀವು ರಾಮ ಮಂದಿರ ಕಟ್ಟಿಬಿಟ್ಟಿದ್ರಿ, ಅರ್ಧ ಆಗಲಿ ಹೆಂಗೋ ಆಗಲಿ ಕಟ್ಟಿದ್ದೀರಿ, ಅದಕ್ಕೊಂದು ರೂಪ ಬಂದದ, ಇನ್ನು ಮುಂದಿನ ನಿರ್ಮಾಣ ಆಗ್ತದೆ. ಜನರಿಗೆ ಈಗ ರಾಮ ಮಂದಿರ ಕಟ್ಟಲೇಬೇಕು.